ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಸುರಪುರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಮಧ್ಯಾಹ್ನ 2 ಗಂಟೆಯಿಂದ ಆರಂಭ ಆಗಿದೆ. ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಸುರಪುರ ವಿಧಾನಸಭಾ ಕ್ಷೇತ್ರದಿಂದ ಪವರ್ ಟಿವಿ ಸಮೀಕ್ಷೆಗೆ ಮತದಾರರು ಕೂಡ ಒಳ್ಳೆ ರೆಸ್ಪಾನ್ಸ್ ಅನ್ನು ನೀಡ್ತಾ ಇದ್ದಾರೆ. ನಿರಂತರವಾಗಿ ಕರೆ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಸುರಪುರ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಕಾಲ್ ಮಾಡಿ ಓಟ್ ಮಾಡಿ ನಿಮ್ಮ ಆಯ್ಕೆಯನ್ನು ತಿಳಿಸೋದಕ್ಕೆ ಅವಕಾಶ ಇರುತ್ತೆ. ನಿರಂತರವಾಗಿ ಕಾಲ್ಸ್ ಗಳು ಬರ್ತಾನೆ ಇದೆ. ಎಸ್ ಸದ್ಯ ಹಾಗಾದ್ರೆ ಸುರಪುರ ವಿಧಾನಸಭಾ ಕ್ಷೇತ್ರದ ಟ್ರೆಂಡ್ ಹೇಗಿದೆ, ಏನು ನಡೆಯತಾ ಇದೆ, ಹಾವು ಏಣಿ ಆಟ ಯಾವ ಯಾವ ಪಕ್ಷದ ನಡುವೆ ನಡೆಯತಾ ಇದೆ ಕೇಳ್ತಾ ಹೋಗ್ತೀನಿ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಅರುಣ್ ಜಾಯಿನ್ ಆಗಿದ್ದಾರೆ. ಅರುಣ್, ಸುರಪುರ ವಿಧಾನಸಭಾ ಕ್ಷೇತ್ರದ ಟ್ರೆಂಡ್ ಹೇಗಿದೆ, ಯಾವ ಯಾವ ಪಕ್ಷಗಳ ನಡುವೆ ನೇರಾನೇರವಾದಂತ ಪೈಪೋಟಿ ಇದೆ ಅಂತ ಅನ್ನಿಸ್ತಾ ಇದೆ? ಪ್ಲೀಸ್ ಗೋ ಅಹೆಡ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸಿಂಧೂರ. ಸುರಪುರ, ಸುರಪುರ ಅಂದ ತಕ್ಷಣ ನಮಗೆ ಐತಿಹಾಸಿಕ ಕ್ಷೇತ್ರ ಇದು ಗೊತ್ತಾಗ್ಬಿಡುತ್ತಲ್ವಾ? ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದ ರಣಕಹಳೆಯನ್ನ ಮೊಳಗಿಸಿದಂತ ರಾಜ ವೆಂಕಟಪ್ಪ ನಾಯಕ ಇದ್ದಂತ ಧೀಮಂತವಾದಂತ ನಾಡು ಸುರಪುರ. ಅಂತ ಸುರಪುರ ಈಗ ಮತ್ತೆ ವಿಧಾನಸಭಾ ಚುನಾವಣೆ, ಇದು ಒಂದರ ಹೋರಾಟನೆ. ಈ ಹೋರಾಟದಲ್ಲಿ ಯಾರಿಗೆ ಮಣೆ ಹಾಕಬೇಕು ಸುರಪುರದ ಮತದಾರರು, ಪ್ರಶ್ನೆ ಎದುರಾಗಿದೆ. ಮೊದಲಿಂದ ನಾವು ನೋಡ್ಕೊಂಡ್ರೆ ಒಂದು ಕಾಲದಲ್ಲಿ ಇದೇ ಸುರಪುರ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. ಆದರೆ ತದನಂತರದಲ್ಲಿ 2004 ರ ನಂತರ ಇಲ್ಲಿ ಪಕ್ಷ ಮುಖ್ಯ ಆಗೇ ಇಲ್ಲ, ವ್ಯಕ್ತಿಯಷ್ಟೇ ಮುಖ್ಯ ಆಗ್ತಾ ಹೋಗ್ತಾರೆ. 2004 ರಲ್ಲಿ ರಾಜುಗೌಡ ಕನ್ನಡ ನಾಡು ಪಕ್ಷದ ಅಭ್ಯರ್ಥಿಯಾಗಿ ನಿಂತುಕೊಂಡು ಸುರಪುರದ ರಾಜವಂಶಸ್ಥ ರಾಜ ವೆಂಕಟಪ್ಪ ನಾಯಕರನ್ನ ಸೋಲಿಸಿದ್ರು. ಅದಾದ ನಂತರ 2013 ರಲ್ಲಿ ಅದೇ ರಾಜುಗೌಡರನ್ನ ಸುರಪುರದ ಜನ ತಿರಸ್ಕರಿಸಿದ್ರು. ಯಾಕಂದ್ರೆ ಯಡಿಯೂರಪ್ಪನವರ ಸರ್ಕಾರದಲ್ಲಿ ರಾಜ ಇವರು ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನುವಂತ ಕಾರಣಕ್ಕೆ. ನಂತರ ರಾಜ ವೆಂಕಟಪ್ಪ ನಾಯಕರನ್ನ ಗೆಲ್ಸಿದಂತವರು ಅವರನ್ನು ಕೂಡ ಜನ ಸೋಲಿಸ್ತಾರೆ. ಕಳೆದ ಬಾರಿ ರಾಜುಗೌಡರು ಗೆದ್ದು ಬಂದಿದ್ದಾರೆ, ಮತ್ತೆ ಈ ಸರಿಯವರು ಮಿನಿಸ್ಟರ್ ಆಗಬೇಕು ಅಂತ ಬಹಳ ಹೋರಾಟ ಮಾಡಿದ್ರು, ಇರಲಿ ಅದೇನೇ ಇದ್ಕೊಳ್ಳಿ. ಸುರಪುರದಲ್ಲಿ ಈಗ ನೇರವಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರವಾದಂತಹ ಹಣಾಹಣಿ ನಡೀತಾ ಇದೆ. ಮಧ್ಯಾಹ್ನ ಶುರುವಾದಾಗಿಂದ ನಿರಂತರವಾಗಿ ಕರೆಗಳು ಬರ್ತಾ ಇದೆ, ಇಲ್ಲ ಕಾಂಗ್ರೆಸ್ಗೆ ಜನ ಓಟ್ ಹಾಕ್ತಾ ಇದ್ದಾರೆ, ಇಲ್ಲ ಬಿಜೆಪಿಗೆ ಓಟ್ ಹಾಕ್ತಾ ಇದ್ದಾರೆ. ಒಂದು ರೀತಿ ಹಾವು ಏಣಿ ಆಟ ನಿರಂತರವಾಗಿ ನಡೀತಾ ಇದೆ. ಒಮ್ಮೆ ಅವ್ರ ಕೈ ಮೇಲಾದ್ರೆ ಒಮ್ಮೆ ಇವ್ರ ಕೈ ಮೇಲಾಗ್ತಾ ಇದೆ. ನೋಡೋಣ ಸಂಜೆ 4:30 ಹೊತ್ತಿಗೆ ಯಾರಿಗೆ ಜನ ತಮ್ಮ ಒಂದು ಅಭಿಮತವನ್ನು ವ್ಯಕ್ತಪಡಿಸ್ತಾರೆ. 5 ಗಂಟೆ ಹೊತ್ತಿಗೆ ಫಲಿತಾಂಶ ಅಂತೂ ಪ್ರಕಟ ಆಗೇ ಆಗುತ್ತೆ. ಸಿಂಧೂರ.